Hi friends, welcome to my channel. I am going to daily skincare routine. If you are not subscribed to my channel, subscribe to my channel. If you click on the bell icon, and start the video. First step, I already face wash use wash maadkondidini adhe second step bandu nanu toner na use maartidini nanu illi toner agi patanjali rose water na use maartidini idu kammi price alli tumbha ole quality idu sigutte nange idikinta best toner yavudu illa anusute idana chenagi naniga nan already face wash maadkondidrunu matte ond sala naavu neat agi ee toner use maadi face na chenagi wash maadkobeku. ನಾನು ಫೇಸ್ ವಾಶ್ ನ ಮೋದಿ ಕೇರ್ ಅವರದು ಫೇಸ್ ವಾಶ್ ನ ಯೂಸ್ ಮಾಡಿದೀನಿ ನಿಮಗೆ ಆ ವಿಡಿಯೋ ಬೇಕಂದ್ರೆ ನನ್ನ ಚಾನೆಲ್ ಅಲ್ಲಿ ಹೋಗಿ ನೋಡಬಹುದು ಅದು ಕೂಡ ಸಿಗುತ್ತೆ ನಿಮಗೆ ಇಲ್ಲ ಅಂದ್ರೆ ನಿಮ್ಮತ್ರ ಯಾವ ಟೋನರ್ ಇರುತ್ತೆ ಅಲ್ಲ ಸಾರಿ ಯಾವ ಫೇಸ್ ವಾಶ್ ಇರುತ್ತೆ ಅಲ್ಲ ಅದೇ ಫೇಸ್ ವಾಶ್ ನ ನೀವು ಯೂಸ್ ಕೂಡ ಮಾಡ್ಕೋಬಹುದು ಇದನ್ನೇ ಮಾಡಬೇಕಂತಿಲ್ಲ ಬಟ್ ನ್ಯಾಚುರಲ್ ಆಗಿರಬೇಕು ಜಾಸ್ತಿ ಕೆಮಿಕಲ್ಸ್ ಯಾವುದೇ ಇರಬಾರದು ನೋಡಿ ಎಷ್ಟು ಡಸ್ಟ್ ಬರ್ತಾ ಇದೆ ಅಂತ ಹೇಳಿ ಚೆನ್ನಾಗಿ ಎಲ್ಲ ಕಡೆ ಟೋನರ್ ನ ಅಪ್ಲೈ ಮಾಡಿ ಚೆನ್ನಾಗಿ ನೀಟ್ ಆಗಿ ವಾಶ್ ಮಾಡ್ಕೋಬೇಕು ಈಗ ಇದನ್ನ ಟೋನರ್ ನ ಹಾಗೆ ಅಲ್ಲೇ ಡ್ರೈ ಆದ ನಂತರ ಇದಕ್ಕೆ ನಾವು ಮಾಯಿಶ್ಚರೈಸರ್ ನ ಅಪ್ಲೈ ಮಾಡ್ತೀವಿ ನಾನು ಆಲ್ರೆಡಿ ನನ್ನ ನೈಟ್ ಕ್ರೀಮ್ ನ ಹೇಗೆ ಮಾಡೋದಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದೀನಿ ನೀವು ಆ ವಿಡಿಯೋ ಬೇಕಂದ್ರೆ ನನ್ನ ಚಾನೆಲ್ ಅಲ್ಲಿ ಸಿಗುತ್ತೆ ಹೋಗಿ ಬೇಕಾದ್ರೆ ನೀವು ನೋಡ್ಕೋಬಹುದು ಇಲ್ಲಪ್ಪ ನಮಗೆ ಬೇರೆ ನೈಟ್ ಕ್ರೀಮ್ ಬೇಕಂದ್ರೆ ನಾನು ಇಲ್ಲಿ ಮೋದಿ ಕೇರ್ ಅವ್ರದ್ದೆ ಶ್ಲೋಕ ಅವ್ರದ್ದೆ ಕೊಲಂಚಿಂಗ್ ಅಂಡ್ ನೈಟ್ ಕ್ರೀಮ್ ನ ಯೂಸ್ ಮಾಡ್ತಾ ಇದೀನಿ ಇದ್ರೊಳಗೆ ವಿಟಮಿನ್ ಇ ಆಯಿಲ್ ಇರೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಬೆನಿಫಿಟ್ ಸಿಗುತ್ತೆ ಅದೇ ರೀತಿ ಇದು ಬಂದು ಎಲ್ಲಾ ಸ್ಕಿನ್ ಅವ್ರಿಗೆ ಅಪ್ಲೈ ಮಾಡಬಹುದು ನಾನು ಇದ್ರ ಬಗ್ಗೆ ಇನ್ನೂ ವಿಡಿಯೋ ಮಾಡಿಲ್ಲ ನೆಕ್ಸ್ಟ್ ಬರೋ ತಿಂಗಳಲ್ಲಿ ಈ ಕ್ರೀಮ್ ಬಗ್ಗೆನೂ ಈ ವಿಡಿಯೋ ಮಾಡ್ತೀನಿ ಯಾಕಂದ್ರೆ ನಾನು ಇದನ್ನ ಜಾಸ್ತಿ ಯೂಸ್ ಮಾಡಿಲ್ಲಾಗಿದೆ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಕ್ ಹೋಗಿಲ್ಲ ಇನ್ ಯೂಸ್ ಮಾಡಿ ಆಮೇಲೆ ನಿಮ್ಗೆ ಹೇಗಿದೆ ಈ ಕ್ರೀಮ್ ಬಗ್ಗೆ ಅನ್ನೋದೆಲ್ಲ ಮುಂದೆ ಟೇಸ್ಟ್ ಕೊಡ್ತೀನಿ ಈಗ ಇದನ್ನ ಓಪನ್ ಮಾಡಿ ಚೆನ್ನಾಗಿ ನಿಮ್ಗೆ ಅಪ್ಲೈ ಮಾಡ್ಕೋಬೇಕು ಇಲ್ಲಪ್ಪ ನಿಮ್ಗೆ ಕ್ರೀಮ್ ತರಿಸೋದ್ ಬೇಡ ನಮ್ಗೆ ಮನೇಲೆ ಮಾಡ್ಬೇಕಂದ್ರೆ ನಾನು ಆಲ್ರೆಡಿ ಮನೇಲಿ ಯಾವ ರೀತಿ ಕ್ರೀಮ್ ನ ರೆಡಿ ಮಾಡಬಹುದು ಅಂತೇಳಿ ನಾನು ಆಲ್ರೆಡಿ ವಿಡಿಯೋ ಕೂಡ ಮಾಡಿದೀನಿ ನೀವು ಬೇಕಂದ್ರೆ ಚೆಕ್ಔಟ್ ಕೂಡ ಮಾಡ್ಕೋಬಹುದು ನನ್ನ ಚಾನಲ್ ಅಲ್ಲಿ ಇದನ್ನ ಚೆನ್ನಾಗಿ ಮಸಾಜ್ ಮಾಡಿ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು ಈ ರೀತಿ ನಮ್ ಡೈಲಿ ಒಂದ್ ನೈಟ್ ಅಲ್ಲಿ ಒಂದ್ ರುಟೀನ್ ಇಟ್ಕೊಂಡ್ರೆ ನಮ್ ಸ್ಕಿನ್ ನ ತುಂಬಾ ಹೆಲ್ದಿ ಆಗಿ ನಾವೇ ಇಟ್ಕೋಬಹುದು ಯಾವ್ದೇ ಪಿಂಪಲ್ಸ್ ಆಗ್ಲಿ ಯಾವ್ದೇ ಮಾರ್ಕ್ಸ್ ಆಗ್ಲಿ ಏನೇ ಇದ್ರು ಕಮ್ಮಿ ಆಗುತ್ತೆ ಇಲ್ಲಪ್ಪ ನಮ್ಗೆ ಟೈಮ್ ಇಲ್ಲ ಅಂದ್ರೆ ಅನ್ನೋರದಾದ್ರೆ ನೀವು ಅಟ್ ಲೀಸ್ಟ್ ನೀವು ಡೈಲಿ ನೈಟ್ ಅಲ್ಲಿ ನಿಮ್ ಫೇಸ್ ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ನೀವೇನಾದ್ರೂ ಮೇಕಪ್ ಅದು ಅಪ್ಲೈ ಮಾಡ್ಕೊಂಡು ಅದನ್ನು ನೀಟ್ ಆಗಿ ತಕೊಂಡು ಅಟ್ ಲೀಸ್ಟ್ ಒಂದ್ ಯಾವ್ದಾದ್ರು ನಿಮ್ಗೆ ಸೂಟ್ ಆಗುವಂತ ಆಯಿಲ್ ಅನ್ನ ಅಪ್ಲೈ ಮಾಡಿ ಮಾಡ್ಕೊಂಡ್ರಿಂದ ಅದು ನಿಮ್ ಸ್ಕಿನ್ ಗೆ ತುಂಬಾ ಒಳ್ಳೇದು ಆಗುತ್ತೆ ನಾನು ಆಲ್ರೆಡಿ ಈ ಲಿಪ್ ಬಾಮ್ ಬಗ್ಗೆ ಶಾರ್ಟ್ ವಿಡಿಯೋ ಮಾಡಿದೀನಿ ನಾನು ಇದನ್ನ ಯಾವಾಗ್ಲೂ ಅಪ್ಲೈ ಮಾಡ್ಕೋತಾ ಇದೀನಿ ನನ್ನ ಪ್ರೆಗ್ನೆನ್ಸಿ ಅಲ್ಲಿ ನನ್ನ ಲಿಪ್ ತುಂಬಾ ಡಾರ್ಕ್ ಆಗಿದ್ವು ಈ ಏನ್ ಲಿಪ್ ಬಾಮ್ ನ ಯೂಸ್ ಮಾಡ್ತಾ ಇದೀನಲ್ಲ ಇದರಿಂದ ನನ್ನ ಲಿಪ್ ಕೂಡ ತುಂಬಾ ಡಾರ್ಕ್ ಆಗಿರೋದು ಕೂಡ ಹೋಗಿದೆ ನಿಮ್ಗೆ ಈ ವಿಡಿಯೋ ಇಷ್ಟ ಅಂದ್ರೆ ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡಿ ಮತ್ತೆ ಇದೇ ತರ ವಿಡಿಯೋಸ್ ಬೇಕಂದ್ರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್